ಅಶಕ್ತರಿಗೆ ನೆರವಾಗುತ್ತಾ ದುರ್ಬಲರಿಗೆ ಆಸರೆ ಮನೆಯನ್ನು ನಿರ್ಮಿಸಿ ಸೇವಾ ಮನೋಭಾವನೆಯಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವ ವೀರಕೇಸರಿ ಸಂಘಟನೆಯಿಂದ ಧರ್ಮಸ್ಥಳ ಗ್ರಾಮದ ನೇರೂರು ಪಲ್ಕೆ ನಿವಾಸಿ ಬಡ ಕುಟುಂಬದ ಸುಂದರಿ ಎಂಬುವರಿಗೆ ಮನೆ ನಿರ್ಮಾಣ ಕಾರ್ಯಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರು ನೂತನ ಗೃಹ ನಿರ್ಮಾಣ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿಸಿ ನಾನು ಅಲ್ಲ ನಾವು ಎಂಬ ಧ್ಯೇಯದೊಂದಿಗೆ ದುಡಿಯುತ್ತಿರುವ ವೀರಕೇಸರಿ ಸಂಘಟನೆಯ ಯುವಕರು ತಮ್ಮ ದುಡಿಮೆಯ ಕೆಲ ಭಾಗವನ್ನು ಸೇವಾ ಕಾರ್ಯಗಳಿಗೆ ಮೀಸಲಿಟ್ಟಿದ್ದಾರೆ. ಪ್ರಸ್ತುತ ಆರನೇ ಆಸರೆ ಮನೆಯ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಸುತ್ತಾ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವೀರಕೇಸರಿಯ ಸಂಚಾಲಕ ಸತೀಶ್ ಶೆಟ್ಟಿ, ಮಾಜಿ ಸೈನಿಕ ವೆಂಕಟರಮಣ ಶರ್ಮಾ, ವಿಕ್ರಾಂತ್ ತುಳು ಚಿತ್ರ ನಿರ್ಮಾಪಕ ರಾಜೇಂದ್ರ ಯಶು ಬೆದ್ರೋಡಿ, ಉಡುಪಿ ಬೆಲ್ಮೆ ದೊಡ್ಡಮನೆ ಅಜಿತ್ ಪಿ ಶೆಟ್ಟಿ ಪಡುಬೆಳ್ಳೆ, ಹಿಂದೂ ಜಾಗರಣ ವೇದಿಕೆ ವಿಟ್ಲದ ಪ್ರಖಂಡದ ಅಧ್ಯಕ್ಷ ಗಣೇಶ್ ಕುಲಾಲ್, ಸೈನಿಕ ಥಾಮಸ್ ಫಿಲಿಪ್, ಕೃಷ್ಣಪ್ಪ ಗುಡಿಗಾರ್ ಅಲೆಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀರಕೇಸರಿ ತಂಡದಿಂದ ಇವತ್ತು ಧರ್ಮಸ್ಥಳ ಕನ್ಯಾಡಿಯ ಸುಂದರಿ ಅವರ ಗೃಹ ನಿರ್ಮಾಣಕ್ಕೆ ಇವತ್ತು ಅಡಿಗಲ್ಲನ್ನು ಹಾಕ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ. 150ನೇ ಯೋಜನೆಯನ್ನು ಇವತ್ತು ವೀರಕೇಸರಿ ಕನ್ಯಾಡಿಯವರು ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡುವ ಮೂಲಕ ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ಅತ್ಯಂತ ವ್ಯವಸ್ಥಿತವಾಗಿರತಕ್ಕಂಥ ಸಂಘಟನೆಯಾಗಿ ವೀರಕೇಸರಿ ತಂಡ ಪ್ರಾಮಾಣಿಕವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ದಕ್ಷಿಣ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಂಘಟನೆಯಾಗಿ ಒಂದು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡ್ತಾ ಕಳೆದ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡು ಸಮಾಜದಲ್ಲಿ ಸಂಘಟನಾತ್ಮಕವಾಗಿ ಮತ್ತು ಸಮಾಜದ ಅಶಕ್ತ ಬಂಧುಗಳಿಗೆ ಸಹಕಾರ ಮಾಡತಕ್ಕಂಥ ಕೆಲಸ ಮಾಡಬೇಕೆನ್ನುವಂತಹ ಒಂದೇ ಪ್ರತಿಜ್ಞೆಯಿಂದ ಕೆಲಸವನ್ನು ನಿರ್ವಹಿಸಿರತಕ್ಕಂಥ ಸಂಘಟನೆ, ನಾನು ಅಲ್ಲ ನಾವು ಎನ್ನುವಂತಹ ಧ್ಯೇಯದಿಂದ ಈ ಸಂಘಟನೆಯಲ್ಲಿ ಎಲ್ಲ ಕಾರ್ಯಕರ್ತರು ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಸಂಘಟನೆ ವಿಶಿಷ್ಟತೆಯೇ ನಾನು ಅಲ್ಲ ನಾವು ಎನ್ನುವಂತಹ ಭಾವನೆಯಿಂದ ನಾವೆಲ್ಲ ಒಂದಾಗಿ ಸಮಾಜದ ಅಶಕ್ತ ಬಂಧುಗಳಿಗೆ ಮತ್ತು ಅಶಕ್ತ ಸಮಾಜಕ್ಕೆ ನೆರವಾಗಬೇಕೆನ್ನುವಂತಹ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಈ ಮನೆಯ ಶಿಲಾನ್ಯಾಸದ ಮೂಲಕ ಆದಷ್ಟು ಬೇಗ ಆ ದೇವರ ಅನುಗ್ರಹದಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅನುಗ್ರಹ ಮತ್ತು ಇಲ್ಲಿಯ ಶ್ರೀರಾಮದೇವರ ಅನುಗ್ರಹದ ಮೂಲಕ ಆದಷ್ಟು ಬೇಗ ಈ ಗೃಹ ನಿರ್ಮಾಣ ಆಗಿ ಅವರಿಗೆ ಒಂದು ಸುಂದರವಾಗಿರ್ತಕ್ಕಂತಹ ನಮ್ಮನೆ ಹಸ್ತಾಂತರ ಕಾರ್ಯ ಆದಷ್ಟು ಬೇಗ ನಡೀಲಿ, ಅದಕ್ಕೆ ಅದೆಲ್ಲ ದೇವರ ಆಶೀರ್ವಾದವೂ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಘಟನೆ ಜೊತೆ ಗುರುತಿಸಿಕೊಂಡು ಕೆಲಸ ಮಾಡತಕ್ಕಂಥ ಎಲ್ಲ ಆ ಬಂಧುಗಳಿಗೆ ದೇವರ ಆಶೀರ್ವಾದ ಬೇಕು. ಯಾಕಂತ ಹೇಳಿದರೆ ತಾನು ದುಡಿದು ತನ್ನ ದುಡಿಮೆ ಒಂದಂಶವನ್ನು ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂಥ ಆ ಮನೋಭಾವ ನಿಜವಾಗಲೂ ಅದು ದೇವರಿಗೆ ಒಂದು ಸೇವೆ ಹೇಗೆ ನಾವು ಸಮರ್ಪಣೆಯನ್ನು ಮಾಡ್ತೇವೆ ಒಂದು ದೇವಸ್ಥಾನದಲ್ಲಿ, ಅದೇ ಸಮರ್ಪಣಾ ಮನೋಭಾವದಿಂದ ವೀರಕೇಸರಿ ತಂಡದೊಂದಿಗೆ ಇರತಕ್ಕಂಥ ಎಲ್ಲ ಸ್ವಯಂ ಸೇವಕರು ಕಾರ್ಯಕರ್ತರು ಆ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆ ಕಾರ್ಯಕರ್ತರ ಆ ಸದಸ್ಯರ ವೀರಕೇಸರಿ ತಂಡದ ಸದಸ್ಯರ ಎಲ್ಲ ಅವರ ಆಶಯಗಳು ಮತ್ತು ಆಶೋತ್ತರಗಳಿಗೆ ಆ ದೇವರು ಸಹ ಅವರ ಜೊತೆ ನಿಲ್ಲಬೇಕು, ಅವರ ಜೊತೆ ಇರಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕೆನ್ನುವಂಥ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಎಲ್ಲ ವೀರಕೇಸರಿ ತಂಡದ ಎಲ್ಲ ಕಾರ್ಯಕರ್ತರಿಗೆ ಇನ್ನೊಮ್ಮೆ ಮಗದೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯ ಯಶಸ್ವಿಯಾಗಿ ನಡೀಲಿ ಎನ್ನುವಂಥ ಶುಭಾಶಯಗಳನ್ನು ತಿಳಿಸ್ತಾರೆ. ಜೈ ವೀರಕೇಸರಿ. ಈ ವೀರಕೇಸರಿ ಸಂಘ 2016ರಿಂದ ಸ್ಟಾರ್ಟ್ ಆಗಿದೆ. ಆಗ ಶೂನ್ಯದಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಬಹುಮಾನ್ಯದವರೆಗಿದು ತಲುಪಿದೆ. ಅಂದರೆ ಇಲ್ಲಿ ನಾನು ಎಂಬ ಸ್ವಾರ್ಥಪರ ಚಿಂತನೆಯನ್ನು ಬಿಟ್ಟು ನಾವು ಎಂಬ ಸಮಾಜ ಹಿತದ ದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಇದು ಈಗ 150ನೇ ಯೋಜನೆಯವರೆಗೆ ತಲುಪಿದೆ. ಇದು 6ನೆಯ ಇದು ಗೃಹ ನಿರ್ಮಾಣ ಯೋಜನೆ. ಈ ಇಷ್ಟರವರೆಗೆ ನಾವು 5 ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ಇದು 6ನೇ ಮನೆ. ಈ ಮನೆಯು ಕೂಡ ಏನು ಸಮಾಜದಲ್ಲಿ ಬಹಳ ದುರ್ಬಲರಾಗಿರುವಂತಹ ಒಂದು ಕುಟುಂಬಕ್ಕೆ ಕೊಡುವಂಥದ್ದು. ಅದನ್ನು ನಾವು ಬಹಳ ಒಂದು ಶ್ರದ್ಧೆಯಿಂದ ಆದಷ್ಟು ಬೇಗನೆ ಸುಂದರವಾಗಿ ನಿರ್ಮಿಸಿಕೊಡುವಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮಗೆ ಎಲ್ಲರಿಗೂ ಒಂದು ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ
ನಾನು ನನ್ನ ಎರಡು ಮಾತು ಮುಗಿಸ್ತೇನೆ. ಎರಡು ದಶಕಗಳಿಂದ ಸಹಕಾರಿ ಸೇವೆಯಲ್ಲಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಬಂಡವಾಳದ ಕೊರತೆ, ಇದೀಗ ಹಣದ ಅವಶ್ಯಕತೆಗಾಗಿ ಸಹಕಾರಿಯು ಪರಿಚಯಿಸುತ್ತಿದೆ ಚಿನ್ನದ ಸಾಲ. ಕೇವಲ 9.5% ಬಡ್ಡಿದರದಲ್ಲಿ ಸೇವಾ ಶುಲ್ಕ ರಹಿತ, ಪ್ರತಿ ಗ್ರಾಮ್ಗೆ 3,700 ರೂಪಾಯಿಗಳವರೆಗೆ ಚಿನ್ನಾಭರಣ ಸಾಲ. ಗರಿಷ್ಠ 24 ತಿಂಗಳ ಅವಧಿಯಲ್ಲಿ ಪ್ರತಿ 1,000 ರೂಪಾಯಿ ಸಾಲಕ್ಕೆ ತಿಂಗಳಿಗೆ ಕೇವಲ 8 ರೂಪಾಯಿ ಬಡ್ಡಿ. ನಮ್ಮಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಕನಿಷ್ಠ ದಾಖಲೆ ಪತ್ರದೊಂದಿಗೆ ಅಡಮಾನ ಸಾಲ, ವಾಹನ ಸಾಲ ಹಾಗೂ ಇತರ ಸಾಲಗಳು ಲಭ್ಯವಿದೆ. ಪ್ರತಿಷ್ಠಿತ ಕಂಪನಿಯ ಜೀವ ವಿಮೆ, ಸಾಮಾನ್ಯ ಹಾಗೂ ಆರೋಗ್ಯ ವಿಮಾ ಉತ್ಪನ್ನಗಳು ಲಭ್ಯವಿದೆ. ಭಾರತೀಯ ಜೀವ ವಿಮೆ ನಿಗಮ ಮೂಲಕ ಜೀವ ವಿಮಾ ಸೌಲಭ್ಯ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ ಆರೋಗ್ಯ ವಿಮಾ ಸೌಲಭ್ಯ, ಓರಿಯೆಂಟಲ್ IFF CO ಟೋಕಿಯೋ ಮೂಲಕ ಸಾಮಾನ್ಯ ಹಾಗೂ ವಾಹನ ವಿಮಾ ಸೌಲಭ್ಯ. ರಾಜ್ಯಾದ್ಯಂತ ಕಾರ್ಯವ್ಯಾಪ್ತಿ ಹೊಂದಿರುವ ಸಹಕಾರಿಯು ದಕ್ಷಿಣ ಕನ್ನಡ, ಕೊಡಗು, ಬೆಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 17 ಶಾಖೆಗಳನ್ನು ಹೊಂದಿದ್ದು, ವಿಳಾಸಕ್ಕಾಗಿ www.saraswatisahakari.com ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಹಾಗೂ ಹತ್ತಿರದ ಶಾಖೆಗಳಿಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ, 1ನೇ ಮಹಡಿ ವಿವಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೆಳ್ತಂಗಡಿ, 0825623237 ಅಥವಾ 9739986841.